ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. 2019-20 ಸಾಲಿನ SSLC ಪರೀಕ್ಷೆಯಲ್ಲಿ ಮಧುಕಿರಿ ಶೈಕ್ಷಣಿಕ ಜಿಲ್ಲೆಗೆ 622 ಅಂಕ ಗಳಿಸಿ ಪ್ರಥಮ ಸ್ಥಾನ ಗಳಿಸಿದ ಪ್ರಿಯಾಂಕಾ ಆರ್ ಅವರಿಗೆ ಲ್ಯಾಪ್ಟಾಪ್, ದ್ವಿತೀಯ ಸ್ಥಾನ ಪಡೆದ ಪುಷ್ಪಲತಾ ಬೀರ್ ಅವರಿಗೆ 20,000 ಹಾಗೂ ತೃತೀಯ ಸ್ಥಾನ ಪಡೆದ ಕಾರ್ತಿಕ್ ರವರಿಗೆ 20,000 ನಗದು ಪ್ರೋತ್ಸಾಹಧನ ನೀಡಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ ಖ್ಯಾತ ವೈದ್ಯ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಪ್ರಿಯಾಂಕಾ ಅವರಿವತ್ತು 622 ಅಂಕಗಳು 625ಕ್ಕೆ 622 ಅಂಕಗಳನ್ನು ಗಳಿಸಿ ಜಿಲ್ಲೆಗೇನೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೇನೆ ಮೊದಲನೇ ಸ್ಥಾನ ತಗೊಂಡಿದ್ದಾರೆ SSLC ಪರೀಕ್ಷೆಯಲ್ಲಿ. ಅವರಿಗೆ ಅಭಿನಂದನೆಗಳು, ಪೋಷಕರು ಕೂಡ ಅಭಿನಂದನೆಗಳು. ಮತ್ತೆ ಅವರ ಈ ಒಂದು ಯಶಸ್ಸಿಗೆ ಕಾರಣಕರ್ತರಾದಂತಹ ಅವರ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆ ಅವರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಪುಟ್ಟ ಗ್ರಾಮ ಬಿಜ್ಜಿಹಳ್ಳಿ ಗ್ರಾಮದಲ್ಲಿದ್ದೀವಿ. ಇವತ್ತು ಒಬ್ಬರು SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿರುವಂತಹ ಪುಷ್ಪಲತಾ ಅವರ ಕುಟುಂಬದಲ್ಲಿ ನಾವು ಬಂದು ಭಾಗಿಯಾಗಿದ್ದೀವಿ. ಇವರು ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಪ್ರಸಕ್ತ ಸಾಲಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ SSLC ಪರೀಕ್ಷೆ ಓದಿ ಈ ಬಾರಿ ಜಿಲ್ಲೆಯ ಟಾಪರ್ ನಂಬರ್ 2 ಆಗಿ ಬಂದಿದ್ದಾರೆ. ಇವರು ಒಟ್ಟು ಗಳಿಸಿರೋ ಅಂಕ 621. ಈಗಾಗಲೇ ಉತ್ತಮ ಸಾಧನೆ ಮಾಡಿರುವಂತಹ ಹಲವಾರು ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹವಾಗಿ ಭಾಗಿಯಾಗಿ ಇಂತಹ ಒಂದು ಪುಟ್ಟ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇವ್ರಿಗೂ ಸಹ ಒಂದು ಗೌರವ ಸಮರ್ಪಣೆ ಮಾಡಿ 20,000 ರುಗಳ ಒಂದು ಮೊತ್ತವನ್ನು ಇವರು ನೀಡಿ ಎಜುಕೇಷನ್ ಇವರ ಮುಂದಿನ ಭವಿಷ್ಯ ಉತ್ತಮವಾಗಲಿ ಅಂತ ಹಾರೈಸೋಕ್ಕೆ ಈ ಕುಟುಂಬಕ್ಕೆ ಬಂದು ಭಾಗಿಯಾಗಿದ್ದಾರೆ. ಇಂತಹ ಸೇವೆಗಳು ಸಾಮಾನ್ಯವಾಗಿ ನಮ್ಮ ತಾಲೂಕಲ್ಲಿ ವಿರಳ. ಏಕೆಂದರೆ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡಿರುವಂತಹ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ಅವರು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯವಾಗಿ ಸಾಕಷ್ಟು ಸೇವೆ ಮಾಡುವ ಮೂಲಕ ನಮ್ಮ ತಾಲೂಕಿನಲ್ಲಿ ಉತ್ತಮ ಬಾಂಧವ್ಯ ರೂಪಿಸುವಂತಹ ಒಂದು ಉತ್ತಮ ಕಾರ್ಯದಲ್ಲಿ ನಿರತರಾಗಿ ಇವತ್ತು ಈ ಪ್ರತಿಭೆಗೆ ಪ್ರೋತ್ಸಾಹ ಮಾಡೋಕ್ಕೆ ಮತ್ತು ಸನ್ಮಾನ ಮಾಡೋಕ್ಕೆ ಖುದ್ದಾಗಿ ಅವರೇ ಬಂದು ಗ್ರಾಮದಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಇಂಥವ್ರು ಸಮಾಜ ಸೇವೆ ಅಂತ ಮಾಡುವಂಥವ್ರು ಬಹಳ ವಿರಳ. ಏಕೆಂದರೆ ಇವತ್ತು ಸಾಮಾನ್ಯವಾಗಿ ಎಲ್ಲ ಸ್ವಾರ್ಥಿಗಳೇ ಆಗಿರ್ತಾರೆ. ಆದರೆ ಇಂಥ ಗುರುತಿಸುವಂತಹ ಒಂದು ಔದಾರ್ಯನೂ ತೋರಲ್ಲ. ಈ ನಿಟ್ಟಿನಲ್ಲಿ ಅವರ ಸೇವೆ ಯಾವಾಗಲೂ ನಿರಂತರವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಇರಲಿ, ಇದೇ ಥರ ಮುಂದೂರಲಿ, ಇಂತಹ ಪ್ರತಿಭೆಗಳಿಗೆ ಗುರುತಿಸಲಿ ಅಂತ ಹೇಳ್ತಾ ಬನ್ನಿ ನಾವು ಪುಷ್ಪಲತಾ ಅವ್ರನ್ನ ಮಾತಾಡ್ಸೋಣ. ನಮ್ಮದು ಬೆಜ್ಜಿಹಳ್ಳಿ. ನಾನು 5th ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆಯ್ಕೆಯಾಗಿ ಈ 5 ಅಲ್ಲೇ ಓದಿದೆ. ಅಲ್ಲಿಂದ ಈಗ 621 ಮಾರ್ಕ್ಸ್, ಮುಂದೆ ಸೆಕೆಂಡ್ PUCಗೆ ಮಂಗಳೂರಲ್ಲಿ ಸೇರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತೈತೆ. ಪ್ರೈಮರಿ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮೂರಲ್ಲೇ ಓದಿದೆ. ಸೆಕೆಂಡ್ ಸ್ಟ್ಯಾಂಡರ್ಡಿಂದ 5th ತನಕ ಲಕ್ನಹಳ್ಳಿಲಿ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಓದಿದೆ. ಆಮೇಲೆ 5th 10th ತನಕ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದಿದೆ. ನಮ್ಮ ತಂದೆ ತಾಯಿ ಜೊತೆಗೆ ನಮ್ಮ ಚಿಕ್ಕಪ್ಪ ಅವರು ತುಂಬ ಸಪೋರ್ಟ್ ಮಾಡಿದ್ರು, ನನಗೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು. ಮೆಡಿಕಲ್ ಮಾಡಿಬಿಟ್ಟು ಡಾಕ್ಟರ್ ಆಗಬೇಕಂತಿದ್ದೀನಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಇದ್ರೆ ನಾನು ನಿಜವಾಗ್ಲೂ ಸಕ್ಸಸ್ ಆಗ್ತೀನಿ. ಡಾಕ್ಟರ್ ರಾಜೇಶ್ ಗೌಡ ಅವರು ಇವತ್ತು ನಿಮ್ಮ ಮನೆಗೆ ಬಂದು ಖುದ್ದಾಗಿ ನಿಮಗೆ ಒಂದು ಸನ್ಮಾನ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿಲ್ಲೂ. ಈ ತರ ಹೆಲ್ಪ್ ಮಾಡೋರು ಇದ್ದಾರೆ ಅಂದ್ರೆ ನಮಗೂ ಒಂಥರ ಹೆಮ್ಮೆನೆ. ಹಿಂಗೆ ಇನ್ ಮಿಕ್ಕಿದ ಮಕ್ಕಳನ್ನು ತೆಗೆದು ಅವರು ಹಿಂಗೆ ಸನ್ಮಾನ ಮಾಡಿಸ್ಕೊಂಡ್ಲಿ, ಖುಷಿ ಆಗ್ತಿದೆ ಅಷ್ಟೆ. ಬರೀ ಗಂಡ್ಮಕ್ಳು ಓದ್ಲಿ, ಬರೀ ಅವರಷ್ಟೇ ಮನೆತನ ಬೆಳಗೋದು ಅಂತ ಹೆಣ್ಮಕ್ಳನ್ನ ಓದಿಸಲ್ಲ. ಅಂಥದ್ರಲ್ಲಿ ನಮ್ಮ ಮನೇಲಿ ಹೆಣ್ಮಕ್ಳನ್ನ ಓದಿಸ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ. ಮಿಕ್ಕದವ್ರನ್ನು ಓದಿಸ್ಬೇಕು, ಏಕೆಂದರೆ ಈ ಹೆಣ್ಮಕ್ಳೆ ಜಾಸ್ತಿ ಪ್ರತಿಭೆ ತಂದುಕೊಡೋದು. ಶಿರಾದಲ್ಲಿ ಹೆಣ್ಮಕ್ಳೇ ಫಸ್ಟ್ ಟಾಪರ್ ಬಂದಿರೋದು, ಪ್ರಿಯಾಂಕಾ 622. ಹಂಗಾಗಿ ಹೆಣ್ಮಕ್ಳನ್ನು ಓದಿಸ್ಬೇಕು, ಗಂಡ್ಮಕ್ಳನ್ನು ಓದಿಸ್ಬೇಕು, ಇಬ್ಬರಿಗೂ ಈಕ್ವಾಲಿಟಿ ಕೊಡಬೇಕು ಅಂತ. ಪುಷ್ಪಲತಾ ಅವರಿಗೆ ನಮ್ಮ ಗೌರವ ಸಮರ್ಪಣೆಯನ್ನು ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ನೆರವೇರಿಸ್ತಾರೆ. ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ 621 ಅಂಕಗಳನ್ನು ಗಳಿಸಿರುವಂತಹ
ಬೊಪ್ಪರಾಯಪ್ಪ ದೊಡ್ಡತಿಮ್ಮಕ್ಕ ದಂಪತಿಗಳ ಪುತ್ರಿಯಾದ ಪುಷ್ಪಲತಾ ಅವರಿಗೆ, ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರವರು ಗೌರವ ಸಮರ್ಪಿಸಿ ಮತ್ತು ಅವ್ರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ 20,000 ರೂಪಾಯಿಗಳ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇಂತಹ ಸೇವೆ ಮುಂದುವರಿಯಲಿ, ಪ್ರೋತ್ಸಾಹ ಸಿಗಲಿ ಅಂತ ನಾವಾದರೂ ಹಾರೈಸ್ತಾ ಇದ್ದೀವಿ. ಪ್ರಕಾಶ್ ಗೌಡ, ತ್ರಿಮೂರ್ತಿ, ಬಿಎಚ್ ಸತೀಶ್, ಹಂದಿಕುಂಟೆ ಶ್ರೀಧರ್, ತಿಪ್ಪೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಶಿರಾ ತಾಲೂಕಿನ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸೇವೆ ಮಾಡುತ್ತಿರುವ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ವೃದ್ಧ ಸೇರಿದಂತೆ ಇತರ ಜನರಿಗೆ ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸಾವಿರದ ಆಸುಪಾಸಿನಲ್ಲಿ 80 ಸಿಮೆಂಟ್ ಬೆಂಚುಗಳನ್ನು ಹಾಕಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್, ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ, ಸತೀಶ್ ಶ್ರೀಧರ್ ಸೇರಿದಂತೆ ಹಲವರು ಹಾಜರಿದ್ದರು. ಮಾಜಿ ಸಂಸದರು, ಮಾಜಿ ಸಚಿವರು ಆದಂತ ಸಿಪಿ ಮೂಡಿಗೆರೆ ಡಾಕ್ಟರ್ ರಾಜೇಶ್ ಗೌಡ ಅವರು ಇವತ್ತು ನಮ್ಮ ಆಸ್ಪತ್ರೆಗೆ ಒಂದಲ್ಲ ಒಂದು ಕೊಡುಗೆಯನ್ನು ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಕೋವಿಡ್ಡಿಂದ ಹಿಡ್ಕೊಂಡು ಇವತ್ತುವರೆಗೂ ಅವರು ಒಂದಲ್ಲ ಒಂದು ಕೊಡುಗೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ಅವರು ಸೋಂಕು ನಿವಾರಣಾ ಘಟಕವನ್ನು ಒಂದು ಸ್ಪ್ರೇ, ಇದನ್ನು ಸ್ಯಾನಿಟೈಸರ್ ಸ್ಪ್ರೇ ಒಂದು ಕೊಟ್ಟಿದ್ದರು, ಅದು ಕೂಡ ಇವತ್ತು ಚಾಲನೆಯಲ್ಲಿದೆ. ಸೊ ಅದು ಕೂಡ ನಡೀತಾ ಇದೆ. ಹಾಗೆಯೇ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳು, ಕೋವಿಡ್ ಟೈಮಲ್ಲಿ ಮಧ್ಯಾಹ್ನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಅವಾಗ ಮಾಡಿದರು. ಆಮೇಲೆ ಮಧ್ಯ ಮಧ್ಯದಲ್ಲಿ ಸ್ಯಾನಿಟೈಸರ್ಸು, ಆಮೇಲೆ ಮಾಸ್ಕ್ಗಳು, PPEಗಳು ಇವುಗಳನ್ನೆಲ್ಲ ನಮ್ಮ ಆಸ್ಪತ್ರೆಗೆ ಕೊಟ್ಟಿದ್ದರು. ಸಾರ್ವಜನಿಕರಿಗೆ ಉಪಯೋಗ ಆಗಲಿ, ಸಾರ್ವಜನಿಕ ಸೇವೆಗೆ ಉಪಯೋಗ ಆಗಲಿ, ಆರೋಗ್ಯ ಸೇವೆಗೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದರು. ಇವತ್ತಿನ ದಿವಸ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಶಿರಾ ಇಲ್ಲಿಗೆ ಸಿಮೆಂಟ್ ಚೇರ್ಗಳನ್ನು, 3 ಜನ ಕೂತ್ಕೊಳ್ತಕ್ಕಂಥ ಒಂದು ಸಿಮೆಂಟ್ ಚೇರ್ಗಳನ್ನು, ಒಂದು 20 ಚೇರ್ಗಳನ್ನು ನಮ್ಮ ಆಸ್ಪತ್ರೆಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಆ ಚೇರ್ಗಳು ಇರೋದ್ರಿಂದ ಹೊರಗಡೆ ಪೇಷೆಂಟ್ಸ್ಗಳು ಕೂತ್ಕೊಳ್ಳಿಕ್ಕೆ, ರೆಸ್ಟ್ ಆಗಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಈ ಒಂದು ಸೇವೆಯಿಂದ ನಮ್ಮ ಆಸ್ಪತ್ರೆ ತುಂಬ ಖುಷಿಯಾಗಿದ್ದಾರೆ, ಸಾರ್ವಜನಿಕರು ಸಹ ಖುಷಿಯಾಗಿದ್ದಾರೆ. ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇವತ್ತು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸುಮಾರು 20 ವಿಶ್ರಾಂತಿ ಕೊಠಡಿಗಳನ್ನು ಸ್ಥಾಪನೆ ಮಾಡಿಸಿದ್ವಿ. ಇವತ್ತು ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ನಮ್ಮ ಸಹವೈದ್ಯರಾದ ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಡಿ ಎಂ ಗೌಡರು ಮತ್ತು ಎಲ್ಲ ವೈದ್ಯ ಸಹವೈದ್ಯರ ಒಂದು ಸಹಕಾರದೊಂದಿಗೆ ಮತ್ತು ಅವರ ಸಲಹೆಯೊಂದಿಗೆ ಇವತ್ತು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಯಾಕೆಂದರೆ ತಪಾಸಣೆಗಿಂತ ಬಂದಂಥ ರೋಗಿಗಳು ಒಮ್ಮೊಮ್ಮೆ ಮುಂಜಾನೆಯಿಂದ ಸಂಜೆ ತನಕ ಆಸ್ಪತ್ರೆಯಲ್ಲಿ ಕಾಲ ಕಳೆದು ತಪಾಸಣೆಗೋಸ್ಕರ ಸಮಯ ಕಳೆಯಬೇಕಾಗ್ತದೆ ಇಲ್ಲಿ. ಯಾಕೆಂದರೆ ತಪಾಸಣೆ ಕೂಡಲೇ ಆಗಲ್ಲ, ಪರೀಕ್ಷೆಗಳಾಗಬೇಕಾಗ್ತದೆ, ಪರೀಕ್ಷೆಗಳ ನಂತರ ಚಿಕಿತ್ಸೆ ಕೊಡಬೇಕಾಗ್ತದೆ. ಸೊ ಹಾಗಾಗ್ಬಿಟ್ಟು ಒಳ ರೋಗಿಗಳು ಮತ್ತು ಹೊರ ರೋಗಿಗಳ ಅನುಕೂಲಕ್ಕಾಗಿ ಅವರ ಸಂಬಂಧಿಕರು ಬಂದಿದ್ದರ ಜೊತೆಯಲ್ಲಿ ಅವರು ಕುಳಿತುಕೊಳ್ಳೋಸ್ಕರ ಈ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಈ ಒಂದು ಸಿಮೆಂಟ್ ವಿಶ್ರಾಂತಿ ಕುರ್ಚಿಗಳನ್ನು ಸ್ಥಾಪನೆ ಮಾಡಿಸಿದ್ದೀವಿ. ಇವತ್ತು ಇಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಅಲ್ಲದೇ ಇವತ್ತು ಐ ಬಿ ರಸ್ತೆಯೆಲ್ಲ ಬದಿಯಲ್ಲಿ ಸುಮಾರು 10 ಕುರ್ಚಿಗಳನ್ನು ಸ್ಥಾಪನೆ ಮಾಡಿಸಿದ್ದೀವಿ. ಆಮೇಲೆ ಬ್ಯಾಂಕ್ ಮುಖ್ಯ ರಸ್ತೆಯಲ್ಲಿ, SBI ಬ್ಯಾಂಕ್ ಮುಖ್ಯ ರಸ್ತೆಯಲ್ಲಿ ಮತ್ತು ತಾಲೂಕು ಪಂಚಾಯತ್ ಸರ್ಕಲ್ನಲ್ಲಿ ಸ್ಥಾಪನೆ ಮಾಡಿಸಿದ್ದೀವಿ. ಅನೇಕ ಸಲಹೆಗಳು ಸುಮಾರು ಸಾರ್ವಜನಿಕರು ದೂರವಾಣಿ ಕರೆ ಮಾಡಿದರು. ನಗರ ಪ್ರದೇಶದಲ್ಲಿ ಅನೇಕ ಸ್ಥಳಗಳಲ್ಲಿ ಆಕ್ಸಿ ಅಂತ ಹೇಳಿಬಿಟ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಗರಸಭೆಯವರು ಅನುಮತಿ ಕೊಟ್ಟರೆ ಎಲ್ಲ ಕಡೆಗಳನ್ನು ನಾವು ಸ್ಥಾಪನೆ ಮಾಡೋ ಒಂದು ಯೋಜನೆ ಇದೆ. ಹಾಗೆಯೇ ಇಲ್ಲಿ ಇವತ್ತು ಏನೋ ಅಮರಾಪುರ ರಸ್ತೆಯಲ್ಲಿ IV ಸರ್ಕಲಿಂದ ಹೇಳಿದೆ ಅಮರಾಪುರ ನಮ್ಮ ಏನು ಗಡಿ ಇದೆ ಇವತ್ತು ತಾಲೂಕಿನ ಗಡಿ, ಅಲ್ಲಿಯವರೆಗೂ ಮತ್ತು ಆಜುಬಾಜಿನ ಹಳ್ಳಿಯಿಂದಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇರ್ಬೋದು ಅಥವಾ ಬಸ್ಸು ನಿಲ್ದಾಣ ಆಗಿರ್ಬೋದು ಅಥವಾ ದೇವಸ್ಥಾನ ಅಲ್ಲಿರ್ಬೋದು, ಈಗ
ಸಾವಿರ ಇವತ್ತು ವಿಶ್ರಾಂತಿ ಕುರ್ಚಿಗಳನ್ನು ಸ್ಥಾಪಿಸುವ ಒಂದು ಯೋಜನೆ ಇದೆ. ತಾಲೂಕು ಆಡಳಿತ ಅದಕ್ಕೆ ಅನುಮತಿ ಕೊಟ್ಟರೆ ಇದಕ್ಕೆ ನಾವು ಪೂರ್ವ ಶೀಘ್ರವೇ ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಸದ್ಯದಲ್ಲಿಯೂ ಒಂದು ಅವಕಾಶ ಕೊಟ್ಟಂಥ ನಮ್ಮ ವೈದ್ಯ ಸಹೋದ್ಯೋಗಿಗಳಿಗೆ ನಾನು ವಂದಿಸುತ್ತಾ ಎರಡು ಮಾತಾಡಿ. ಒಂದು ಸಾವಿರ ಕುರ್ಚಿ ಇಲ್ಲಿ ಇಪ್ಪತ್ತು ಹಾಕ್ಸಿದೀವಿ ಇವತ್ತು, ಟೋಟಲ್ ಇವತ್ತು ಐವತ್ತು ಹಾಕ್ಸಿದೀವಿ ಇಲ್ಲಿ ತನಕನ ಇವತ್ತು ನಗರದಾದ್ಯಂತ. ಇವತ್ತು ಇನ್ನೂ ಬರೋ ದಿನಗಳಲ್ಲಿ ಇವಾಗ ಕಲ್ಕೋಟೆ ಸರ್ಕಲ್ನಿಂದ ಹಿಡಿದ್ಬಿಟ್ಟು ಪ್ರೆಸಿಡೆನ್ಸಿ ಸ್ಕೂಲ್ ತನಕ ಎಡಗಡೆ ಬಲಗಡೆ ಎರಡು ಕಡೆ ಹಾಕ್ಸೋ ಒಂದು ಯೋಜನೆ ಇದೆ. ಇಲ್ಲಿ ತಾಲೂಕು ಆಫೀಸು ಮತ್ತು ಹೊಸ ತಾಲೂಕು ಆಫೀಸು ಮತ್ತು ಏಕ ರಸ್ತೆಯಲ್ಲಿ ಅಮರಾಪುರ ತನಕ ಅಮರಾಪುರದ ಗಡಿ ಏನಿದೆ ತಾಲೂಕಿನ ಗಡಿ ಅಲ್ಲಿ ಬಸ್ಸು ತಂಗುದಾಣ ಏನಿದೆ ಅಲ್ಲಿ ಮತ್ತು ಜನಸಂದಿಗ್ಧ ಪ್ರದೇಶಗಳು ವೃತ್ತಗಳ ಆಜುಬಾಜಿನಲ್ಲಿ ಒಂದು ಸಾವಿರ ಇವತ್ತು ಕುರ್ಚಿಗಳನ್ನು ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಯಲ್ಲಿ ಇವತ್ತು ಮಾಡೋ ಒಂದು ಇದಿದೆ. ನಾವು ನಗರಕ್ಕೆ ಮೀಸಲಿಟ್ಟಿದ್ದೀರಾ ಸರ್? ಇಲ್ಲ ಇಲ್ಲ, ಪೂರ ತಾಲೂಕಿಗೆ ನಗರದಲ್ಲಿ ಈಗಾಗಲೇ ಸಾರ್ವಜನಿಕರು ಬಹಳ ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ನಗರದಲ್ಲಿ ಸುಮಾರು 80 ಚೇರ್ಗಳನ್ನು ಇನ್ನೊಂದು 15 ದಿವಸದಲ್ಲಿ ನಗರದಲ್ಲೇ ಪ್ರಪ್ರಥಮವಾಗಿ ಮುಗಿಸ್ಕೊಂಡು ನಂತರ ಇದು ರಸ್ತೆಯಲ್ಲಿ ಇವತ್ತು ಏನು ಅಮರಾಪುರ ರಸ್ತೆಯಲ್ಲಿ ಅಳವಡಿಸುವ ಒಂದು ಸ್ಥಾಪಿಸುವ ಒಂದು ಕಾರ್ಯಕ್ರಮ ಇದೆ. ಅದು ಹಾಗೆ ಅಲ್ಲಿ ಆಜುಬಾಜಿನಲ್ಲಿ ಈಗ ಬರ್ಗೂರು ಸರ್ಕಾರಿ ಆಸ್ಪತ್ರೆ ಅಲ್ಲೂ ಕೂಡ ಕೇಳ್ಕೊಂಡಿದ್ದಾರೆ ಆಕ್ಸಿ ಅಂತ ಹೇಳ್ಬಿಟ್ಟು. ಕೆಲವು ಗ್ರಾಮ ಪಂಚಾಯತ್ ಕಾರ್ಯಾಲಯಗಳ ಬಳಿಯಲ್ಲಿ ಕೇಳ್ಕೊಂಡಿದ್ದಾರೆ ಆಕ್ಸಿ ಅಂತ. ದೇವಸ್ಥಾನ ಮುಖ್ಯ ದೇವಸ್ಥಾನಗಳು ನಮ್ಮ ಹಾಸ್ಪಿಟಲ್ ಇನ್ನೊಂದು 20 ಹಾಕ್ಸಿದ್ರೆ ಇನ್ನೂ ಜನಗಳು ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಅವಶ್ಯಕತೆ ಇರೋ ಕಡೆ ಉದಾಹರಣೆಗೆ ಈಗ ಕಗ್ಗಲು ಇಲ್ಲ, ನಾವು ಅದಕ್ಕೋಸ್ಕರ ಕರೆಕ್ಟ್ ಹೇಳಿದ್ದು ಕರೆಕ್ಟ್ ಒಳ್ಳೆಯ ಸಲಹೆ ಇದು. ನಾವು ಅದಕ್ಕೋಸ್ಕರ ಸಾರ್ವಜನಿಕರಿಂದ ಸಲಹೆ ತಗೊಂಡು ನಾವು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಅವರಿಂದಲೇ ಸಲಹೆ ತಗೊಂಡು ನಮಗೆ ಇತ್ತೀಚೆಗೆ ನಮ್ಮ ಶಿರಾ ಕಸ್ತೂರಿ ರಂಗಪ್ಪ ನಾಯಕೋಟೆ ಒಂದು ಪ್ರಸಿದ್ಧ ತಾಣ ಆಗಿದೆ. ಪ್ರತಿ ಸಂಡೆ ಜನಗಳು ಅಲ್ಲಿ ವೀಕ್ಷಣೆಗೆ ಹೊರಗಡೆಯಿಂದ ಬರ್ತಾರೆ ಸರ್, ದಯವಿಟ್ಟು ನೀವು ಅಲ್ಲೂ ಖಂಡಿತ ದುರ್ಗಮ್ಮನ ದೇವಸ್ಥಾನ ಹೇಳಿದ್ದಾರೆ ಅಲ್ಲೂ ಕೂಡ ಸ್ಥಾಪನೆ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿರಾ ತಾಲೂಕಿನ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸೇವೆ ಮಾಡುತ್ತಿರುವ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ವೃದ್ಧ ಸೇರಿದಂತೆ ಇತರ ಜನರಿಗೆ ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸಾವಿರದ ಆಸುಪಾಸಿನಲ್ಲಿ 80 ಸಿಮೆಂಟ್ ಬೆಂಚ್ಗಳನ್ನು ಹಾಕಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್, ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ, ಸತೀಶ್ ಶ್ರೀಧರ್ ಸೇರಿದಂತೆ ಹಲವರು ಹಾಜರಿದ್ದರು. ಪ್ರೌಢಶಾಲೆಯ ಪೂರ್ಣ ಪ್ರಾರಂಗಣ ಹಾಗೂ ಶುದ್ಧ ನೀರಿನ ಘಟಕ ರಾಜೇಶ್ ಗೌಡ್ರವರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಶಾಲೆಯ ಪ್ರಾರಂಗಣದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಗೂ ಬಿಸಿಲಿನಲ್ಲಿ ಊಟ ಮಾಡುತ್ತಿದ್ದವರಿಗೆಲ್ಲ ಈಗ ನೆರಳಲ್ಲಿ ಊಟ ಮಾಡ್ತಾರೆ ಮತ್ತು ಶುದ್ಧ ನೀರು ಅವರಿಗೆ ಸಿಗ್ತಾ ಇದೆ. ಅದಲ್ಲದೆ ಈ IB ರಸ್ತೆಗೆ ಹೋಗುವ ರಸ್ತೆಯಲ್ಲಿ ಸಾಕಷ್ಟು ಜನರು ಇಲ್ಲಿ ವಾಯು ವಿಹಾರಕ್ಕೆ ಹೋಗ್ತಾ ಇರ್ತಾರೆ. ವೃದ್ಧರು ಅವರು ಕುಳಿತುಕೊಳ್ಳೋಕ್ಕೆ ವಿಶ್ರಾಂತಿ ತಗೊಳೋದಕ್ಕೆ ಸಿಮೆಂಟ್ ಬೆಂಚ್ಗಳನ್ನು ಹಾಕ್ಸಿದ್ದಾರೆ. ಅರಿವು ಮೂಡಬೇಕಿದು. ಸರ್ಕಾರದ ಜೊತೆಲೇ ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ. ಆದರೆ ಇನ್ನೊಂದು ಅಂಶ ಏನೋ ತಾವು ಗಮನಿಸ್ಬೋದು ಅಂತೇಳಿ, ಇಡೀ ಭಾರತದಲ್ಲಿ 600,000 ಜನ ಸೋಂಕಿತರಿದ್ದಾರೆ. 19 ಲಕ್ಷ ಜನ ಚೇತರಿಕೆ ಕಂಡರಿದ್ದಾರೆ. ಡಿಸ್ಚಾರ್ಜ್ ಆದವರು 19 ಲಕ್ಷ ಜನಸಂಖ್ಯೆ ಇವತ್ತು ಚೇತರಿಕೆ ಕಂಡಿದ್ದಾರೆ ಇವತ್ತು. ಆದ್ದರಿಂದ ಭಯಭೀತರಾಗೋದೇನಿಲ್ಲ ಇದರಲ್ಲಿ. ಯಾಕೆಂಥೇಳಿದರೆ ಇದು ವಯೋವೃದ್ಧರು ಮತ್ತು ಈ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಮತ್ತು ಇತರ ಕಾಯಿಲೆಗಳಿಂದ ಬಳಲ್ತಿರೋ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಗಮನ ಇರಿಸಿ ಸರ್ಕಾರ ಏನು ಸೂಚನೆಗಳು ಹೊರಡಿಸಿದ್ದಾವೆ, ಮಾಸ್ಕ್ ಹಾಕ್ಕೊಂಡಿರ್ಬೋದು ಅಥವಾ ಸ್ಯಾನಿಟೈಸರ್ ಬಳಸಿರ್ಬೋದು, ಅವೆಲ್ಲ ಚಾಚುತಪ್ಪತೆ ಪಾಲಿಸಿದ್ದಲ್ಲಿ ಇದನ್ನು ನಿಯಂತ್ರಣಕ್ಕೆ ನಿಜಕ್ಕೂ ತರ್ಬೋದು. ಬರುವ ತಿಂಗಳುಗಳಲ್ಲಿ ಬರುವ ದಿನಗಳಲ್ಲಿ ಇದು ನಿಜಕ್ಕೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಪೂರ್ಣ ನಂಬಿಕೆ. ಸರ್, ಈ ಕೊರೋನಾ ಆದಷ್ಟು ಕಡಿಮೆ ಆಗಬೇಕಂದ್ರೆ ಏನು ಮುಂಜಾಗ್ರತೆ ತೊಗೋಬೇಕು ಸರ್? ಕಡಿಮೆ ಮಾಡ್ತಾರೆ ಕೊರೋನಾ, ಈಗ ಅದು ನ್ಯಾಚುರಲ್ ಪ್ರೊಸೆಸ್. ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕಡೆಯಿಂದ ಇದೆ ಕೊರೋನಾ ಇದೆ ಇವಾಗ. ಈಗ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ, ಅಂದರೆ ಸಾಮೂಹಿಕವಾಗಿ ಆಂತರಿಕ ನಿರೋಧಕ ಶಕ್ತಿ ಬರುತ್ತೆ ಕೊರೋನಾ ಹೋಗ್ತಾ ಹೋಗ್ತಾ ಅಂತ ಹೇಳ್ತಾರೆ. ಆದರೆ ತಜ್ಞರು ಹೇಳೋದೇನು ಅಂತ ಹೇಳಿದರೆ, ಶೇಕಡ 70% ಜನಸಂಖ್ಯೆಗೆ ಸೋಂಕು ತಗ್ಲಿದ್ರೆ ಮಾತ್ರ ಇದು ಹರ್ಡ್ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಕೆಲವು ಜಾಗದಲ್ಲಿ ಈಗ ಧಾರ್ವಿ ಸ್ಲಮ್ ಏನಿದೆ ಮುಂಬೈನಲ್ಲಿ, ಅಲ್ಲಿ ಹರ್ಡ್ ಇಮ್ಯುನಿಟಿ ಆಗಲೇ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿಬಿಟ್ಟು ತಜ್ಞರು ವೈದ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದರೆ, ಇದು ವಿರಲೆನ್ಸ್ ಇನ್ಫೆಕ್ಟಿವ್ ಸೋಂಕು ಸ್ಥಾಪಿಸುವ ಒಂದು ಶಕ್ತಿ ಏನಿಡುತ್ತೆ ಇದು ಕೊರೋನಾ ವೈರಸ್ದು, ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಕ್ರಮೇಣ. ಯಾಕೆಂದರೆ ಮನುಷ್ಯನ ಆಂತರಿಕ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಸಕ್ಕರೆ ವೈರಸ್ ಇದ್ದರೆ ಏನು ಫ್ಲೂ ಇರ್ಬೋದು, ಇನ್ಫ್ಲೂಯೆನ್ಸಾ ಇರ್ಬೋದು, ಆ ಥರ
ಬರುವ ವರ್ಷಗಳಲ್ಲಿ ಆ ಥರ ಆಗೋಗುತ್ತೆ. ಯಾಕೆಂದರೆ H1N1 ಕೂಡ ಭಾಳ ಭಯಭೀತಿ ಹುಟ್ಟಿಸಿತ್ತಿದ್ದು ಹಿಂದೆ 2012-13 ಭಾಳ ಭಯಭೀತಿ ಹುಟ್ಟಿಸಿತ್ತು. ಭಾಳ ಜನಕ್ಕೆ ಸೋಂಕು ತಗಲಿತ್ತಿದ್ದು. ಆದರೆ ಅಂಕಿಅಂಶ ಇರಲಿಲ್ಲ ಅಷ್ಟೇ ನಮಗೆ, ಎಷ್ಟು ಜನಕ್ಕೆ ಸೋಂಕು ತಗಲಿತ್ತು ಹಾಗೆ ಅಂತ ಹೇಳಿಬಿಟ್ಟು ನಾವು ಕೂಡ ನಾನು ವ್ಯಕ್ತಿ ಶಾಸ್ತ್ರಜ್ಞರಾಗಿ ಒಂದು ICUಗೆ ಸ್ಕ್ಯಾನಿಂಗ್ ಹೋಗಬೇಕು ಅಂತ ಹೇಳಿದರೆ ಆವಾಗಲೂ ಸಹಿತ PPE ಕಿಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈ ಕೊರೋನಾ ಅಷ್ಟು ಪ್ಯಾಂಡಮಿಕ್ ಆಗಿರಲಿಲ್ಲ ಅದು, ಬಟ್ ಎಲ್ಲ ಕಡೆ ಇತ್ತು ಪ್ರಪಂಚದಲ್ಲಿ ಇಷ್ಟೊಂದು ಪ್ಯಾಂಡಮಿಕ್ ಆಗಿರಲಿಲ್ಲ ಅದು. ಬಟ್ ಆದರೆ ಈಗ H1N1 ಕೂಡ ಒಂದು ಸಾಧಾರಣ ವೈರಸ್ ಆಗಿದೆ. ಅದಕ್ಕೆ ಏನಿದೆ ಮೆಡಿಸಿನ್ಸ್ ಇದ್ದಾವೆ ಇದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ. ಅದು ಬರುವ ವರ್ಷಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2021-22 ವರ್ಷದ ಇದು ಒಂದು ಕಾಮನ್ ವೈರಸ್ ಆಗುತ್ತೆ ಇದು ಅಂತ ಹೇಳಿಬಿಟ್ಟು, ಅಂಟಿಲ್ ಅನ್ಲೆಸ್ ಜೆನೆಟಿಕ್ ಮ್ಯೂಟೇಷನ್ ಆದರೆ ಇದು ಅಂದರೆ ಅನುವಂಶಿಕ ರೂಪಾಂತರ ಅಂತ ಹೇಳ್ತಾರಲ್ಲ, ಅದು ಆದರೆ ಮಾತ್ರ ಅದು ಆತಂಕರವಾದ ವಿಷಯ. ಸರ್, ಜೆನೆಟಿಕ್ ಮ್ಯೂಟೇಷನ್ ಆಗುತ್ತಾ ಅಂತ ಇದು ಆಗಲೇ ಆಗ್ತಾ ಇದೆ ಅಂತ ಹೆಚ್ಚು ಈಗ ಚೇತರಿಕೆ ಕಂಡವರು ಮತ್ತೆ ಯಾರನ್ನು ಇದು ಸೋಂಕಿಗೆ ಒಳಗಾಗ್ತಿಲ್ಲ ಇದು ಸದ್ಯದಲ್ಲಿ. ನಾವೆಲ್ಲೂ ಅಲ್ಲೊಂದು ಇಲ್ಲೊಂದು ಜಪಾನಲ್ಲಿ ಮತ್ತು ಚೈನಾದಲ್ಲಿ ಒಂದೆರಡು ಕಡೆ ಬಿಟ್ಬಿಟ್ರೆ ಹೆಚ್ಚಾಗಿ ಇದು ಮತ್ತೆ ಸೆಕೆಂಡ್ ಟೈಮ್ ಇನ್ಫೆಕ್ಟ್ ಆಗಿದ್ದು ಕೇಸಸ್ಗಳು ಕಮ್ಮಿನೇ ಆ್ಯಕ್ಚುಲಿ ಅದು. ಸೊ ಅದು ನೀವೇನು ಆಂತರಿಕ ನಿರೋಧಕ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಆಂತರಿಕ ನಿರೋಧಕ ಶಕ್ತಿ ಅದು ಅದು 6 ತಿಂಗಳು ಒಂದು ವರ್ಷದವರೆಗೂ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದು. ಆದರೆ ಅದ್ರ ಜೊತೆಯಲ್ಲಿ ಕ್ರಮೇಣ ವಿರುಲೆನ್ಸ್ ಫ್ಯಾಕ್ಟರ್ ಏನಿದೆ ವೈರಸ್ ಅದು ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಸೋಂಕು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಆಶಾಭಾವನೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಶಿರಾ ತಾಲೂಕಿನ ಹೊಲಿಕೋಟೆ ಹೋಬಳಿಯ ಚಿರತಳ್ಳಿ ಗ್ರಾಮದಲ್ಲಿ ಕೊರೋನಾ ಸೀಲ್ ಡೌನ್ ಮಾಡಲಾಗಿತ್ತು. ಇಂತಹ ಸಂಕಷ್ಟದಲ್ಲಿರುವ 60 ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿದ ಸಮಾಜ ಸೇವಕ ಡಾಕ್ಟರ್ ಸಿಂ ರಾಜೇಶ್ ಗೌಡ, ಮಾಜಿ ಚೇರ್ಮನ್ ಮೂಡಲಗಿರಿಯಪ್ಪ, ಶಾಂತಕುಮಾರ್ ಮುಖಂಡರಾದ ಪ್ರಕಾಶ್ ಗೌಡ, ಬಿಎಚ್ ಸತೀಶ್, ಶಾಂತಕುಮಾರ್ ಮೂಡಲಗಿರಿ ಗೌಡ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ನಾವು ಶಿರಾ ತಾಲೂಕಿನ ಚಿರತಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಈ ಗ್ರಾಮದಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮನ ಸೀಲ್ ಡೌನ್ ಮಾಡಲಾಗಿತ್ತು. ಇಂತಹ ಪ್ರದೇಶಗಳಿಗೆ ಸಮಾಜ ಸೇವಕರಾದ ಡಾಕ್ಟರ್ CM ರಾಜೇಶ್ ಗೌಡ ಅವರು ಇವತ್ತು ಭೇಟಿ ಕೊಟ್ಟು ಎಲ್ಲ ಕುಟುಂಬಗಳಿಗೆ ಕೊರೋನಾ ಆತಂಕ ಬೇಡ, ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳ್ಬಿಟ್ಟು ಎಲ್ಲ ಕುಟುಂಬಗಳಿಗೆ ಇವತ್ತು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂತಹ ಸೇವೆಯಲ್ಲಿ ನಿರತರಾಗಿದ್ದಾರೆ. ತಾಲೂಕಿನಾದ್ಯಂತ ಬೇರೆ ಬೇರೆ ರಂಗಗಳಲ್ಲಿ ಹಲವಾರು ರೀತಿ ಸೇವೆ ಮಾಡಿರುವಂಥ ಡಾಕ್ಟರ್ CM ರಾಜೇಶ್ ಗೌಡ ಅವರು ಇವತ್ತು ತಮ್ಮ ಸ್ವಗ್ರಾಮ ಚಿರತಳ್ಳಿ ಗ್ರಾಮದಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಇವತ್ತು ಅಂತಹ ಕುಟುಂಬಗಳಿಗೆ ಇವತ್ತು ದಿನಸಿ ಕಿಟ್ಗಳನ್ನು ನೀಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸದಲ್ಲಿ ಇವತ್ತು ನಿರತರಾಗಿದ್ದಾರೆ. ಬನ್ನಿ, ಅವ್ರಿಗೆ ಈ ಗ್ರಾಮದ ಬಗ್ಗೆ ಇರುವಂಥ ಕಾಳಜಿ ಮತ್ತು ಜನಸೇವೆ ಮಾಡುವಂಥ ಕಾಳಜಿ ಬಗ್ಗೆ ಅವರ ಸಮಾಜ ಸೇವಕರಾದಂಥ ರಾಜೇಶ್ ಗೌಡರು ಇಲ್ಲಿ ಕೊರೋನಾ ಬಂದಿರೋವಂಥ ಕಾಟಪ್ಪನವ್ರ ಮನೆಗೆ ಬಂದು ದಿನಸಿ ಕಿಟ್ಟಿಗಳನ್ನು ಹಂಚಿಕೊಳ್ಳುತ್ತಾರೆ. ಗ್ರಾಮದಲ್ಲೆಲ್ಲ 50 ಕುಟುಂಬಗಳು ಇರುತ್ತವೆ, ಅವ್ರಿಗೆಲ್ಲರಿಗೂ ದಿನಸಿ ಕಿಟ್ಗಳನ್ನು ಹಂಚಿಕೊಳ್ಳುತ್ತಾರೆ. ಬರ್ರೆ ನಮ್ಮ ಹಿರಿಯ ಮುಖಂಡರಾದ ಚೇರ್ಮನ್ ಮುರುಳಿಗಿರಿಯಪ್ಪ ಅವರು ಮಾತಾಡ್ತಾರೆ. ಅಲ್ಲಿಯ ಚಿರತಳ್ಳಿ ಗ್ರಾಮಸ್ಥರೇ, ಇವತ್ತು ದಿವಸ ಇಲ್ಲಿ ಕೊರೋನಾ ಇದಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮುರುಳಿಗಿರಿಯಪ್ಪ ಅವ್ರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಅವರು ಅವರಿಗೆ ಕಿಟ್ ಕೊಡೋಕ್ಕೆ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಸ್ವೀಕರಿಸ್ಬೇಕಂತ ನಾನು ವಿನಂತಿಸುತ್ತೇನೆ. ಶಿರಾ ತಾಲೂಕಲ್ಲಿ ಶಿರಾ ತಾಲೂಕಲ್ಲಿ ಬೆಜ್ಜಳ್ಳಿನಲ್ಲಿ SLC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದಂತಕ್ಕಂಥ ಪವಿತ್ರಾಮಗುಡಿಗೆ ಸಹಾಯ ಮಾಡಿದ್ದಾರೆ. ಇನ್ನು ನೇತ್ರಾವತಿ ಅಂತ ಒಂದು ಯಾವುದು ರುಕ್ಮಿ ಅವಡಿ ಮಾಡಿದ್ದಾರೆ. ಇವರಿಗೆಲ್ಲ ಶಿರಾದಲ್ಲಿ ಕಾಲೇಜ್ ಹತ್ರ ಛತ್ರ ಕಟ್ಟಿಸಿದ್ದಾರೆ, ಊಟದ ಅನುಕೂಲ ಮಾಡವ್ರೆ, ಎಲ್ಲರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಜನಾಂದ್ರಾಗಿ ಒಳ್ಳೆ ಸೇವೆ ಮಾಡಿದ್ರೆ ಮುಂದೆ ಇವರು ಇವ್ರಿಗೆ ಒಳ್ಳೆ ಯೋಗ ಬರಲಿ ಅಂತ ಹೇಳಿ ನಾನು ಎರಡು ಮುಗಿಸ್ತಿದ್ದೀನಿ. ಜೈ ಹಿಂದ್. ವೀಕ್ಷಕರೇ, ಸಾಕಷ್ಟು ಜನ ಇವರ ಸೇವೆಯನ್ನು ಶ್ಲಾಘನೆ ಮಾಡ್ತಾಯಿದ್ದಾರೆ. ಇವತ್ತು ಇಂಥ ಸಂಕಷ್ಟದಲ್ಲಿರೋ ಕುಟುಂಬಗಳಿಗೆ ಸಹಾಯ ಮಾಡೋದು ಭಾಳ ವಿರಳ. ಅಂತಹ ವೇಳೆಯಲ್ಲಿ ಇವರಿಗೆ
ದಿನಸಿ ಕಿಟ್ಗಳನ್ನು ನೀಡ್ತಿರೋದು ಒಂದು ಉತ್ತಮ ವಾತಾವರಣ ಕಲ್ಪಿಸ್ತಾ ಇದೆ. ಎಲ್ಲರೂ ಸೇವೆ ಮಾಡುವಂಥ ಮನೋಭಾವನ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಚಿರ್ತಳಿ ಗ್ರಾಮದಲ್ಲಿ ಇವತ್ತು ಸಂಕಷ್ಟದಲ್ಲಿರುವಂಥ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡುವಂಥ ಸೇವೆಯಲ್ಲಿ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ಅವರು ನಿರತರಾಗಿದ್ದಾರೆ. ಈ ದಿನ ನಮ್ಮ ಸ್ವಗ್ರಾಮ ಆದಂಥ ಚಿರ್ತಳ್ಳಿನಲ್ಲಿ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದ್ದು ಕೆಲವು ದಿನಗಳ ಹಿಂದೆ. ಇಲ್ಲಿ ಇರ್ತಕ್ಕಂತಹ ಏನು ರೈತಾಪಿ ಕುಟುಂಬದವರು ಮುಖ್ಯವಾಗಿ ರೈತ ವ್ಯವಸಾಯ ಚಟುವಟಿಕೆಯಲ್ಲಿ ತಮ್ಮ ಜೀವನವನ್ನು ಅವಲಂಬಿಸಿರುವ ಅಂತಹ ವ್ಯಕ್ತಿಗಳಲ್ಲಿ ಇರತಕ್ಕಂಥವರು ಅಥವಾ ದಿನಗೂಲಿ ನೌಕರರು ಇದ್ದಾರೆ ಇಲ್ಲಿ. ಇವತ್ತು ಅವರಿಗೆ ಬಹಳ ಅನಾನುಕೂಲ ಆಗಿದೆ ಇವತ್ತು ಲಾಕ್ಡೌನ್ನಿಂದ ಇವತ್ತು, ಏಕೆಂದರೆ ಅವರು ದಿನಚರಿಗಳನ್ನು ದಿನಗೂಲಿ ನೌಕರಿ ಕೆಲಸ ಇರ್ಬೋದು ಅಥವಾ ವ್ಯವಸಾಯ ಇರ್ಬೋದು ಅದು ಮಾಡಲಿಕ್ಕೆ ಅಡಚಣೆ ಆಗಿದೆ. ಯಾಕೆಂದರೆ ಕ್ವಾರಂಟೈನ್ 14 ದಿವಸ ಇರುತ್ತೆ ಒಂದು ಪಾಸಿಟಿವ್ ಪ್ರಕರಣ ಪತ್ತೆ ಆದಮೇಲೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಸಹಾಯಸ್ಥ ನೀಡಬೇಕು ಅಂತ ಹಾಗೆ ಅಂತ ಹೇಳಿಬಿಟ್ಟು ಇವತ್ತು ಚಿರ್ತಳ್ಳಿ ಗ್ರಾಮದಲ್ಲಿ ಇವತ್ತು ದಿನಸಿ ಕಿಟ್ ಇವತ್ತು ಏನು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ ಅವರ ಕುಟುಂಬಕ್ಕೆ ಮತ್ತು ಇನ್ನೂ ಅನ್ಯ 45 ಕುಟುಂಬಗಳಿಗೆ ಇವತ್ತು ದಿನಸಿ ಕಿಟ್ ವಿತರಣೆ ಮಾಡ್ತಾಯಿದ್ದೀವಿ. ಪಾಸಿಟಿವ್ ಪ್ರಕರಣ ಬಂತು ಹಾಗೆ ಅಂತ ಹೇಳಿಬಿಟ್ಟು ಕುಟುಂಬದವ್ರನ್ನ ತೀಕ್ಷ್ಣವಾಗಿ ಕಾಣೋವಂಥದ್ದೇನೂ ಇಲ್ಲ, ಯಾಕಂದರೆ ಆತಂಕ ಬೀಳೋವಂಥದ್ದೇನೂ ಇಲ್ಲ ಕೊರೋನಾ ಬಂತು ಅಂತ ಹೇಳಿಬಿಟ್ಟು. ಯಾಕಂದರೆ ಆಶಾಭಾವನ ಅಂಶ ಏನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇವತ್ತು 6 ಲಕ್ಷ ಜನ ಸೋಂಕಿತರಿದ್ದರೆ 19 ಲಕ್ಷ ಜನ ಚೇತರಿಕೆ ಕಂಡಿದ್ದಾರೆ. ಇವತ್ತು 19 ಲಕ್ಷ ಜನ, ಮೋರ್ ದೆನ್ 72-73% ಇವತ್ತು ಶೇಕಡ 73% ಜನ ಇವತ್ತು ಚೇತರಿಕೆ ಕಂಡು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಇವತ್ತು. ಆದ್ದರಿಂದ ಆತಂಕಕ್ಕೆ ಒಳಗಾಗಬೇಕಾಗಿದ್ದಿಲ್ಲ. ನಿಜ ಬೆಂಗಳೂರಿನಲ್ಲಿ ಇವತ್ತು ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಮೈಸೂರಲ್ಲಿ ಹೆಚ್ಚಾಗ್ತಾ ಇದೆ, ಬಳ್ಳಾರಿಯಲ್ಲಿ ಕಳೆದ ಬಾರಿ ಹೇಳ್ದಂಗೆ ಪ್ರತಿ ಒಂದು ಪ್ರದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ಪ್ರತಿಯೊಂದು ನಗರದಲ್ಲಿ ಒಂದು ಗರಿಷ್ಠ ಸಂಖ್ಯೆ ತಲುಪಿ ಆಮೇಲೆ ಇದು ಕೊರೋನಾ ಕನಿಷ್ಠ ಸಂಖ್ಯೆ ತಲುಪುತ್ತೆ. ನಾವೀಗಾಗಲೇ ಇದನ್ನು ಚೆನ್ನೈನಲ್ಲಿ ನೋಡ್ತಾ ಇದ್ದೀವಿ, ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ, ತೆಲಂಗಾಣ ಹೈದರಾಬಾದಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಗಸ್ಟ್ ಅಂತ್ಯ ಅಂತ ಹೇಳಿದರು ತಜ್ಞರು, ಆದರೆ ಮುಂದಿನ ದಿನಗಳಲ್ಲಿ ಬಹುಶಃ ಸೆಪ್ಟೆಂಬರ್ ಮಧ್ಯ ಅಥವಾ ಸೆಪ್ಟೆಂಬರ್ ಅಂತ್ಯದೊಳಗೆ ನಮ್ಮ ರಾಜ್ಯದಲ್ಲಿ ಕೂಡ ಇಳಿಮುಖ ಕಾಣಲಿದೆ ಕೊರೋನಾ ಸೋಂಕು. ಈ ಮಧ್ಯೆ ಕೊರೋನಾಕ್ಕೆ ಒಳಗೊಂಡಿರುವ ಕುಟುಂಬಗಳಿಗೆ ನಾನಲ್ಲದಲ್ಲಿ ಇನ್ನು ಯಾರ್ಯಾರು ಸಹಾಯಸ್ಥ ನೀಡಲಿಕ್ಕೆ ಆಗ್ತಿದ್ದೋ ತಾಲೂಕಿನಾದ್ಯಂತ ಈಗಾಗಲೇ ಬಹಳಷ್ಟು ಜನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ಮುಂದೆ ಬಂದು ಅವ್ರ ಸೋಂಕಿತರಿಗೆ ಧೈರ್ಯ ಸ್ಥೈರ್ಯ ಹೇಳಿ ಅವ್ರಿಗೆ ಸಹಾಯಸ್ಥ ನೀಡಬೇಕು ಹಾಗೆ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತೀನಿ. ನಾನು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.